ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಇಂದು ಬಿಜೆಪಿ ಸರ್ಕಾರದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಇನ್ನು ಜನಸಾಮಾನ್ಯರಿಗೆ ಯಾವ ರಕ್ಷಣೆ ಇದೆ ಅಂತಕಂತದ್ದು ಜನಗಳಲ್ಲಿ ಭಯವನ್ನ ಮೂಡಿಸುತ್ತಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೆಲವರು ಸಮಾಜಘಾತಕರಿಗೆ ಅದರ ಬಗ್ಗೆ ಗೌರವನೂ ಇಲ್ಲ ಮತ್ತೆ ಭಯನೂ ಇಲ್ಲ ಎರಡೂ ಈ ರೀತಿ ಆಗೋಗಿದೆ ಈ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಗೃಹ ಸಚಿವರಾಗಿದ್ದಾಗ ಅವರೇ ಒಪ್ಪಿಕೊಂಡಿದ್ರು ಕೋವಿಡ್ ಸಮಯದಲ್ಲಿ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ ಅದು ಶೇಕಡಾ 20 ರಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರು ಅದನ್ನ ನಿವಾರಣೆ ಮಾಡುವಲ್ಲಿ ಅದನ್ನ ಸರಿಪಡಿಸುವಲ್ಲಿ ಅದನ್ನ ತಡೆಗಟ್ಟುವಲ್ಲಿ ಅಂದಿನ ಗೃಹ ಸಚಿವರಾಗಿದ್ದ ಬಸವರಾಜ ಬೊಮ್ಮಾಯಿಯವರು ಸಂಪೂರ್ಣವಾಗಿ ವಿಫಲರಾಗಿದ್ರು ಆದರೆ ದುರ್ದೈವ ನಮ್ಮ ರಾಜ್ಯದ ದುರದೃಷ್ಟ ಇವತ್ತು ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಚುಕಾಣಿಯನ್ನು ಹಿಡಿದಿದ್ದಾರೆ ಗೃಹ ಸಚಿವರಾಗಿ ನಿಭಾಯಿಸುತ್ತಾ ಇದ್ದವರು ಇವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಹೇಗೆ ಮುನ್ನಡೆಸುತ್ತಾರೆ ಅಂತಕಂತದ್ದು ಜನಗಳಲ್ಲಿ ಭಯದ ವಾತಾವರಣ ಹುಟ್ಟಿಸಿದೆ ಆಡು ಅಗಲಲ್ಲೇ ದರೋಡೆಗಳಾಗ್ತಾ ಇದ್ದಾವೆ ಶಾಸಕರ ಮನೆಗೆ ಬೆಂಕಿಯನ್ನು ಇಟ್ಟರು ಪೊಲೀಸ್ ಠಾಣೆಯನ್ನು ಧ್ವಂಸ ಮಾಡಿದ್ರು ಈಗ ಒಬ್ಬ ಪ್ರಭಾವಿ ಶಾಸಕರ ಮನೆಗೆ ನುಗ್ಗಿ ಅವರ ಕಾರುಗಳಿಗೆ ಬೆಂಕಿಯನ್ನು ಹಚ್ಚಿರತಕ್ಕಂತ ದುಸಾಹಸವನ್ನು ಪೊಲೀಸರು ಮಾಡಿದ್ದಾರೆ ಈ ಇದಕ್ಕೆಲ್ಲ ಕಾರಣ ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯ ಅದಕ್ಕೆ ಮುಖ್ಯ ಕಾರಣ ಪೊಲೀಸ್ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಗಿಂತ ಮೇಲ್ಪಟ್ಟವರು ಎಸಿಪಿ ಡಿಸಿಪಿ ಅವರು ಹೆಚ್ಚಿನ ಹಣವನ್ನ ಕೊಟ್ಟು ಲಂಚವನ್ನ ಕೊಟ್ಟು ಆಯಕಟ್ಟಿನ ಜಾಗಗಳಿಗೆ ಬರ್ತಾರೆ ರಾಜಕಾರಣಿಗಳಿಗೆ ಕೊಟ್ಟು ಅವರಿಗೆ ಅವರಿಂದ ಲಾಭವನ್ನ ಪಡಿತಾರೆ ಹಾಗಾಗಿ ಅವರು ಬಂದು ಆ ಸ್ಥಾನದಲ್ಲಿ ಕುಳಿತುಕೊಂಡಾಗ ಆ ದುಡ್ಡನ್ನ ರಿಕವರಿ ಮಾಡೋದು 50 ಲಕ್ಷ ಕೊಟ್ಟಿದ್ರೆ 5 ಕೋಟಿ ಮಾಡೋದನ್ನೇ ನೋಡ್ತಿರ್ತಾರೆ ಹೊರತು ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಆಡು ಅಗಲೇ ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ ದರೋಡೆಗಳಾಗ್ತಾ ಇದ್ದಾವೆ ಕೊಲೆಗಳಾಗ್ತಾ ಇದ್ದಾವೆ ಇದನ್ನು ತಡೆಯೋದರಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇದನ್ನ ಮನ್ನೆ ಮುಖ್ಯಮಂತ್ರಿಗಳು ಸರಿಪಡಿಸುತ್ತಿದ್ದಲ್ಲಿ ರಾಜ್ಯ ಭಯಭೀತ ರಾಜ್ಯದಲ್ಲಿ ಜನ ನೆಮ್ಮದಿಯಿಂದ ಬದುಕುವನ್ನ ಕಳ್ಕೊಳ್ತಾರೆ ಅಂತಕಂತದ್ದು ನನ್ನ ಅಭಿಪ್ರಾಯ।